ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಈ ನೋಟ್ಸ್ಗಳೆಲ್ಲ ನಿಮಗಲ್ಲಿ ಸಿಗುತ್ತೆ ಹಾಗೆ ನಿಮ್ಗೇನಾದರೂ ಡೌಟ್ಸ್ಗಳಿದ್ರೂ ಸಹಿತ ನೀವಲ್ಲಿ ನಮಗೆ ಕೇಳಬಹುದು ಈಗ ನೀವು ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋದಲ್ಲಿ ಲಿವಿಂಗ್ ವರ್ಲ್ಡ್ ಈ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಲಿವಿಂಗ್ ವರ್ಲ್ಡ್ ಚಾಪ್ಟರ್ನ ಸೆಕೆಂಡ್ ಪಾರ್ಟು ಸಹಿತ ನಿಮಗೆ ಗ್ರೂಪಲ್ಲಿ ಲಿಂಕ್ ಸಿಗುತ್ತೆ ನೋಡ್ಬೋದು ಜೊತೆಗೆ ಯೂಟ್ಯೂಬಲ್ಲೇ ಸಹಿತ ನಾವು ಒಂದು ಸಪ್ರೇಟ್ ಪ್ಲೇ ಲಿಸ್ಟನ್ನು ಮಾಡಿದ್ದೀವಿ ನೀವು ಅಲ್ಲಿ ಸಪ್ರೇಟಾಗಿ ನೋಡ್ಕೋಬಹುದು ಈ ವಿಡಿಯೋದಲ್ಲಿ ಇದ್ದಿಟ್ಟು ದಿಸ್ ಈಸ್ ಪಾರ್ಟ್ ತ್ರೀ ಯಾಕೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಸ್ವಲ್ಪ ಹೆಚ್ಚು ವಿಡಿಯೋಸ್ಗಳನ್ನು ಮಾಡಿದ್ವಿ ಅಂದರೆ ಅಥವಾ ಹೆಚ್ಚು ಸಮಯದ ವಿಡಿಯೋಗಳನ್ನು ಮಾಡಿದ್ವಿ ಅಂತಂದರೆ ನಿಮಗೂ ಬೋರ್ ಆಗೋಗುತ್ತೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಆ ಕಾರಣದಿಂದಾಗಿ ಶಾರ್ಟ್ ಟೈಮ್ ವಿಡಿಯೋಸ್ಗಳನ್ನು ನಾನು ಮಾಡ್ತಾಯಿದ್ದೀನಿ ಹಾಗೆ ಏನೇ ಡೌಟ್ಸ್ ಇದ್ದರೂ ಸಹಿತ ಇಲ್ಲಿ ಒನ್ ವೇ ಟೀಚಿಂಗ್ ಆಗ್ತಿದೆ ಕೇವಲ ನಾನು ಮಾತ್ರ ಹೇಳ್ತಾ ಇದ್ದೀನಿ ನಿಮಗೆ ಎಷ್ಟು ಅರ್ಥ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ನೀವೇನು ಮಾಡಬೇಕು ಇಷ್ಟು ಗೊತ್ತಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಯಾವುದು ಈ ಥರ ಹೇಳ್ಬೋದಿತ್ತು ಅದನ್ನು ನೀವೇನು ಮಾಡ್ಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವಲ್ಲಿ ಮೆಸೇಜನ್ನು ಮಾಡ್ಬೋದು ಸೊ ಈ ಕೂಡಲೇ ಜಾಯ್ನ್ ಆಗಿ ಅದರ ಲಿಂಕನ್ನು ಸಹಿತ ನಾನು ನಿಮಗೆ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವಲ್ಲಿ ಅದರ ಮೂಲಕ ಆ ಲಿಂಕ್ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಓಕೆನಾ ಈಗ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಪ್ರೊಟೆಕ್ಷನ್ ಆಫ್ ದ ಎನ್ವಿರಾನ್ಮೆಂಟ್ ಬಗ್ಗೆ ಹಾಗೆ ಲೇಝಿ ಸೋಮಣ್ಣನ ಒಂದು ಕತೆ ಬಗ್ಗೆ ತಿಳ್ಕೊಂಡಿದ್ರಿ ಜೊತೆಗೆ ಲಿವಿಂಗ್ ಥಿಂಗ್ಸ್ ಜೀವಿಗಳಿಗೆ ಇರುವಂತಹ ಕೆಲವೊಂದು ಲಕ್ಷಣಗಳು ಯಾವ್ಯಾವ ರೀತಿಯಾಗಿರುತ್ತೆ ಕಣ್ಣಿರುತ್ತೆ ಮೂಗಿರುತ್ತೆ ಬಾಯಿರುತ್ತೆ ಅವೆಲ್ಲ ಸಿಂಪಲ್ ಬಟ್ ಒಂದು ಜೀವಿ ಅಂತ ಹೇಳಿ ಹೇಳ್ಬೋದು ಅಂತಂದರೆ ನಾವು ಹೇಗೆ ಹೇಳ್ಬೋದು ಅಂದರೆ ಅಲ್ಲಿ ಜೀವಕೋಶಗಳಿರ್ತವೆ ಯಾವ್ಯಾವುದದು ನೆನ್ಪು ಮಾಡ್ಕೊಳ್ಳಿ ಹಾಗೆ ಎಲ್ಲ ಜೀವಿಗಳು ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ ಉಸಿರಾಡುವಾಗ ನಾವು ಏನನ್ನು ಇದ್ದೀವಿ ಆನ್ಸರ್ ಮಾಡಿ ಹಾಗೆ ಉಸಿರಾಟ ಮಾಡುವಾಗ ಯಾವ ಒಂದು ಗಾಳಿನ ಅಂದರೆ ಯಾವ ಒಂದು ಗ್ಯಾಸನ್ನು ನಾವು ಹೊರಗಡೆ ಇದ್ದೀವಿ ಆನ್ಸರ್ ಮಾಡಿ ಹಾಗಾದರೆ ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆಗೆ ಯಾವ ಒಂದು ಪಾರ್ಟ್ ಹೆಲ್ಪ್ ಆಗ್ತಿದೆ ಕೋರ್ಸ್ ಲೀವ್ಸ್ ಲೀವ್ಸ್ ಅಲ್ವಾ ಎಲೆಗಳು ಎಲೆಗಳಲ್ಲಿರುವಂತಹ ಯಾವ ಒಂದು ಪಾರ್ಟ್ ಸಸ್ಯಗಳಿಗೆ ಅಲ್ಲಿ ಉಸಿರಾಟ ಕ್ರಿಯೆಗೆ ಹೆಲ್ಪ್ ಆಗ್ತಿದೆ ನಮ್ಮಲ್ಲಿ ಮೂಗಿದೆ ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಯಾವುದು ಹೆಲ್ಪ್ ಆಗ್ತಿದೆ ನೆನ್ಪು ಮಾಡ್ಕೊಳ್ಳಿ ನೆನಪಾಗಲಿಲ್ಲ ಅಂತಂದರೆ ಏನು ಮಾಡಬೇಕು ಸಿಂಪಲ್ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲೂ ಸಹಿತ ಕೇಳ್ಬೋದು ಯಾಕಂದರೆ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅವರೇ ಆನ್ಸರ್ ಮಾಡ್ಬೋದು ಅಥವಾ ಪಾರ್ಟ್ ಒನ್ ವಿಡಿಯೋನ ಮತ್ತೊಂದು ಸರಿ ನೋಡೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಅಥವಾ ನೀವೊಂದು ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಅದನ್ನು ಸಹಿತ ನೀವು ರೆಫರ್ ಮಾಡ್ಬೋದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಫೋಟೋ ಸಿಂಥಸಿಸ್ ಪ್ರೋಸೆಸ್ ಆಗಬೇಕು ಅಂತಂದರೆ ಅಲ್ಲಿ ನಮಗೆ ಅಡುಗೆ ಮಾಡುವಾಗ ಏನೇನು ಇಂಗ್ರೀಡಿಯಂಟ್ಸ್ ಬೇಕೋ ಅದೇ ರೀತಿಯಾಗಿ ಈ ಫೋಟೋಸಿಂಥಸಿಸ್ ಪ್ರೋಸೆಸ್ಗೆ ಬೇಕಾಗಿರುವಂತಹ ಇನ್ಗ್ರೀಡಿಯೆಂಟ್ಸ್ಗಳು ಯಾವ್ಯಾವು ಅದು ಎಲ್ಲಿ ಸಿಗ್ತಾ ಇದೆ ಸಸ್ಯಕ್ಕೆ ಅದು ಸಹಿತ ನೀವು ತಿಳ್ಕೊಳ್ಳಿ ಆನ್ಸರ್ ಮಾಡಬೇಕು ಈಗ ನಾನು ಕ್ವಶನ್ ಕೇಳಿದಾಗ ಸುಮ್ಮನೆ ನೀವು ಸುಮ್ಮನೆ ಆಗಬಾರ್ದು ಪಾಸ್ ಮಾಡಬೇಕು ಪಾಸ್ ಮಾಡಿದ್ಮೇಲೆ ಆನ್ಸರ್ ಮಾಡಬೇಕು ಅಥವಾ ನೆನ್ಪು ಮಾಡ್ಕೊಳ್ಳಿ ಅಟ್ಲೀಸ್ಟ್ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಸಸ್ಯಗಳಿಗೆ ಆಟೋ ಅಂತ ಹೇಳಿ ಕರಿತೀವಿ ಬಿಕಾಸ್ ಇಟ್ ಪ್ರಿಪೇರ್ ಇಟ್ಸ್ ಓನ್ ಫುಡ್ ಅದಕ್ಕೋಸ್ಕರ ಹಾಗೆ ಸಸ್ಯಗಳದ್ದು ಪ್ರಾಣಿಗಳಿಗೆ ನಾವು ಹೆಟಿರೋ ಅಂತ ಹೇಳಿ ಕರಿತಿದ್ವಿ ಯಾಕೆ ಅಂತಂದರೆ ಅದು ಬೇರೆ ಪ್ರಾಣಿಯ ಮೇಲೆ ಅಥವಾ ಸಸ್ಯದ ಮೇಲೆ ಇದು ಡಿಪೆಂಡ್ ಆಗಿದೆ ಅದರ ಆಧಾರದ ಮೇಲೆ ನಾವು ಮೂರು ರೀತಿಯಾದಂತಹ ಪ್ರಾಣಿಗಳನ್ನು ನೋಡಿದ್ವಿ ಅದಕ್ಕೆ ಇಷ್ಟೊಂದಿಷ್ಟು ಎಕ್ಸಾಂಪಲ್ಸ್ಗಳ ಫೋಟೋಗಳನ್ನು ಕೊಟ್ಟಿದ್ದೆ ನೀವು ಸಹಿತ ನೋಟ್ಸ್ ಮಾಡ್ಕೊಳ್ಳಿ ಅಂತಲೂ ಸಹಿತ ಹೇಳಿದ್ದೀನಿ ನೋಟ್ ಮಾಡ್ಕೊಳ್ಳಿ ಲಿವಿಂಗ್ ಬೀಯಿಂಗ್ಸ್ ಗ್ರೋ ಎಲ್ಲ ಜೀವಿಗಳು ಸಹಿತ ಬೆಳೀತಾ ಇದ್ದಾವೆ ಅಂತ ನಾವು ಹೇಳಿದ್ವಿ ಅದಕ್ಕೆ ಒಂದಿಷ್ಟು ಫೋಟೋಸ್ ಎಕ್ಸಾಂಪಲ್ಸ್ ಆಲ್ರೆಡಿ ಡಿಸ್ಕಷನ್ ಆಗಿದೆ ಈಗ ಒಂದು ಸವೆಂತ್ ಕ್ಯಾರೆಕ್ಟರ್ ಎಲ್ಲ ಜೀವಿಗಳ ಒಂದು ಕಾಮನ್ ಒಂದು ಕ್ಯಾರೆಕ್ಟರ್ ಏನಪ್ಪಾ ಅಂತಂದರೆ ಲಿವಿಂಗ್ ಬೀಯಿಂಗ್ಸ್ ರೀಪ್ರೊಡ್ಯೂಸ್ ಪ್ರೊಡ್ಯೂಸ್ ಅಂತ ಏನು ಉತ್ಪತ್ತಿ ಮಾಡೋದು ರೀಪ್ರೊಡ್ಯೂಸ್ ಮತ್ತೊಂದು ಸರಿ ಪುನಃ ಒಂದು ಪ್ರೊಸೆಸ್ ರೀಪ್ರೊಡ್ಯೂಸ್ ಅಂತ ಹೇಳ್ತೀವಿ ನೀವೀಗ ಗಮನಿಸಿದ್ದೀರಾ ಮರಿಗಳನ್ನು ಈಗ ಬೆಕ್ಕು ನೋಡ್ತೀರಾ ಬೆಕ್ಕೇನು ಮಾಡುತ್ತೆ ಒಂದು ಮರಿನ ಒಂದು ಜನ್ಮ ಕೊಡುತ್ತೆ ಬೆಕ್ಕಿನ ಮರಿಗೆ ಒಂದು ಜನ್ಮ ಜನ್ಮವನ್ನು ಕೊಡುತ್ತೆ ಕೋಳಿ ನೋಡಿರ್ತೀರ ಕೋಳಿ ಮೊಟ್ಟೆನ ಕೊಡುತ್ತೆ ಇದರ ಆಧಾರ ಮೇಲೆ ಮತ್ತೆ ಪ್ಲ್ಯಾಂಟ್ಸ್ಗಳದು ಸಾರಿ ಆ ಪ್ರಾಣಿಗಳನ್ನು ನಾವು ಮತ್ತೆ ಡಿವೈಡ್ ಮಾಡ್ತೀವಿ ಇದು ಮತ್ತೆ ನಿಮಗೆ ಮುಂದಿನ ತರಗತಿಗಳಲ್ಲಿ ಬರುತ್ತೆ ಅದ್ರ ಬಗ್ಗೆ ಹೆಚ್ಚು ತೊಂದರೆ ಬೇಡ ಅದೇ ರೀತಿಯಾಗಿ ಈಗ ಹಾಗಿದ್ರೆ ಸಸ್ಯಗಳಲ್ಲಿ ನಾವು ಹೇಗೆ ನೋಡ್ಬೋದು ಬೀಜಗಳಿಂದ ನಾವು ಒಂದು ಸಸ್ಯವನ್ನೇ ಬೆಳಿಬಹುದು ಅಲ್ವಾ ಈ ರೀತಿಯಾಗಿ ಜೀವಿಗಳು ರೀಪ್ರೊಡ್ಯೂಸ್ ಮಾಡ್ತವೆ ಸಂತಾನೋತ್ಪತ್ತಿ ಮಾಡ್ತವೆ ಅಂತ ಹೇಳಿ ನಾವು ಹೇಳ್ತೀವಿ ಅದೇ ರೀತಿಯಾಗಿ ಲೈಫ್ ಸೈಕಲ್ ಆಫ್ ದ ಪ್ಲ್ಯಾಂಟನ್ನು ಅನ್ನು ನಾವು ನೋಡೋದಾದ್ರೆ ಯಾವ ರೀತಿಯಾಗಿರುತ್ತೆ ಇಟ್ ಈಸ್ ಲೈಕ್ ದಿಸ್ ಫ್ಲವರ್ ಇರುತ್ತೆ ಫ್ಲವರ್ ಒಂದು ಪ್ಲ್ಯಾಂಟ್ ರೀ ಈಗ ಇಲ್ಲಿಂದ ಬರೋಣ ಓಕೆ ಸೀಡ್ ಬೀಜ ನೋಡ್ತೀರಾ ನೀವು ಬೀಜದಿಂದ ಏನಾಗುತ್ತೆ ಒಂದು ಸೈಕಲ್ ಹೇಗೆ ಹೋಗ್ತಿದೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆಯಾ ಮಾರ್ಕನ್ನು ನೋಡ್ಬೇಕು ನೀವು ಹೀಗೆ ಬಂದಿದೆ ಸೊ ನಾವು ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ ಟೂ ಯಾವುದು ಪ್ಲ್ಯಾಂಟ್ ಬೀಜದಿಂದ ಏನಾಯಿತು ಒಂದು ಗಿಡ ಬೆಳೀತು ಗಿಡ ಬೆಳೆದ ಮೇಲೆ ಅಲ್ಲೇನು ಸಿಕ್ತು ಒಂದು ಹೂವು ಸಿಕ್ತು ಸಿಗುತ್ತಾ ನೀರು ಅಂದರೆ ನಮಗೇನಾಗುತ್ತೆ ಆ ಗಿಡ ಹೂವನ್ನು ಕೊಡುತ್ತೆ ಹೂ ಮೇಲೆ ಆಮೇಲೆ ಏನು ಸಿಗುತ್ತೆ ನಮಗೆ ಅಂಡ್ರೈಪಡು ಫ್ರೂಟ್ಸ್ ಹಣ್ಣುಗಳು ಸಿಗ್ತವೆ ಹಣ್ಣುಗಳು ಸಿಕ್ಕಾದ ಮೇಲೆ ಅಂದರೆ ನಾವು ಅದನ್ನು ಹಣ್ಣು ಫುಲ್ಲು ಮಾಗಿದ ಹಣ್ಣನ್ನು ನಾವು ಪಡ್ಕೋಬಹುದು ಆನಂತರ ಆ ಹಣ್ಣಿಂದ ಮತ್ತೆ ಏನಾಗುತ್ತೆ ನಮಗೆ ಬೀಜ ಸಿಗುತ್ತೆ ಎಕ್ಸಾಂಪಲಾಗಿ ನೀವು ಮಾವಿನ ಹಣ್ಣನ್ನು ಈಸಿಯಾಗಿ ತಿಳ್ಕೊಬಹುದು ಯಾವ ಯಾವ ರೀತಿಯಾಗಿ ನೀವು ಇದನ್ನು ನಿಮ್ಮ ಪೇರೆಂಟ್ಸ್ಗೆ ಆನ್ಸರ್ ಮಾಡಿ ನಿಮ್ಮ ನಿಮ್ಮ ಆ್ಯನ್ಸರ್ ಏನಾದರೂ ತಪ್ಪಿತ್ತು ಅಂತಂದರೆ ಅವ್ರು ಸರಿ ಮಾಡ್ತಾರೆ ಗೊತ್ತಾಗ್ತಿದ್ಯಾ ಹೋಪ್ ನಾನು ಮಾಡ್ತಾ ಇರೋದನ್ನು ಅವರು ಸಹಿತ ಕೇಳ್ತಿರ್ತಾರೆ ಅಲ್ಲಿಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಮಾಡಬಹುದು ಈ ಒಂದು ಸೈಕಲ್ ಅನ್ನು ಏನಂತ ಕರಿತೀವಿ ಲೈವ್ ಸೈಕಲ್ ಆಫ್ ದ ಪ್ಲಾಂಟ್ ಅಂತ ಹೇಳಿ ಹೇಳ್ತೀವಿ ಗೊತ್ತಾಗ್ತಿದ್ಯಾ ಎಕ್ಸಾಮಲ್ಲಿ ಅಲ್ಲಿ ನಿಮಗೆ ಕೇಳುವಂತಹ ಪ್ರಶ್ನೆನೇ ಇದು ಸೊ ಈ ಒಂದು ಸೈಕಲ್ ಇದೆಲ್ಲ ಸೈಕಲ್ ಅಂತೇಳಿ ನಾನು ಯಾಕೆ ಹೇಳ್ತಿದ್ದೀನಿ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಮತ್ತೆ ಏನಾಗ್ತಿದೆ ಮತ್ತೆ ಇಲ್ಲಿಗೆ ಸೇರ್ತಿದೆ ಮತ್ತೆ ಇದೇನಾಗ್ತಿದೆ ಪುನಃ 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 ರಿಪೀಟ್ ಆಗ್ತಾನೆ ಇರುತ್ತದೆ ಅದು ಎಂಡ್ ಆಗೋದೇ ಇಲ್ಲ ಸೈಕಲ್ ಚಕ್ರನ ಹೇಗಿರುತ್ತದೋ ಪುನಃ ಪುನಃ ಬಂತದು ಮುಂದೆ ಹೋಗ್ತಾನೆ ಇರುತ್ತೆ ಆ ಸೈಕಲ್ ತಿರುಗ್ತಾ ಇರೋದ್ರಿಂದನೇ ಆ ವೀಲ್ ತಿರುಗ್ತಾ ಇರೋದ್ರಿಂದ ಏನಾಗ್ತಿದೆ ಅದು ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಆಗ್ತದೆ ಇದನ್ನೇ ನಾವು ಅದಕ್ಕೋಸ್ಕರ ನಾವು ಸೈಕಲ್ ಅಂತೇಳಿ ಯೂಸ್ ಮಾಡ್ತೀವಿ ಲೈಫ್ ಸೈಕಲ್ ಆಫ್ ದ ಪ್ಲ್ಯಾಂಟ್ ಪ್ಲ್ಯಾಂಟ್ ಈ ರೀತಿಯಾಗಿರುತ್ತೆ ಇದನ್ನು ನಾವು ಇಟ್ಕೊಂಬಿಟ್ಟು ಸೂಕ್ಷ್ಮ ಜೀವಿಗಳಲ್ಲಿ ಹೇಗಿರುತ್ತೆ ಪ್ರಾಣಿಗಳಲ್ಲಿ ಹೇಗಿರುತ್ತೆ ಇದೇ ರೀತಿಯಾಗಿ ನಾವು ಕಂಪೇರ್ ಮಾಡ್ತೀವಿ ಸೊ ನಿಮಗೆ ಅದು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಏನು ಮಾಡ್ತಾರೆ ಈ ಒಂದು ಸಿಲೆಬಸ್ಸಲ್ಲಿ ಕೇವಲ ಸಸ್ಯಗಳ ಬಗ್ಗೆ ತಿಳ್ಕೊಳ್ತೀರಾ ನೆಕ್ಸ್ಟ್ ಮತ್ತೆ ಮುಂದಿನ ಒಂದು ತರಗತಿಗಳಲ್ಲಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಒಂದು ಗುಣಲಕ್ಷಣ ಹೇಗಿದೆ ಅಂತಂದರೆ ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾಂಡ್ ಟು ದ ಸ್ಟುಮಿಲಾಯಿ ಏನಪ್ಪ ಇದು ಸ್ಪೆಲ್ಲಿಂಗ್ ಇಷ್ಟು ಕೆಟ್ಟದಾಗಿದೆ ಅಂತ ಅಂದ್ಕೊಬಿಡಿ ಎಲ್ಲ ಜೀವಿಗಳಿಗೆ ಈಗ ನಾನು ನಿಮಗೆ ಕರೆದು ಕರೆಯುತ್ತೀನಿ ನಾನು ಬೇಡ ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ ನಿಮ್ಮ ಫ್ರೆಂಡ್ ಹತ್ರ ಹೋಗ್ತೀರಾ ಅವಳು ಅವಳ ಹತ್ರ ಹೋಗ್ತಿದ್ದಂಗೆ ಅವಳು ಅಥವಾ ಅವನು ಎನಿಥಿಂಗ್ ಅವಳ ಹತ್ರ ಹೋಗ್ತಿದ್ದಂಗೆ ನಿಮ್ಗೆ ಏನು ಮಾಡ್ತಾಳೆ ಅವಳು ಒಂದು ನಿಮಗೆ ಕಪಾಳಕೊಂಡು ಬಿಡ್ತಾಳೆ ಅಜಂಪ್ಷನ್ ಅಷ್ಟೇ ಹಾಗೆ ಅಂದ್ಕೊಳ್ಳಿ ನೀವೇನು ಮಾಡ್ತೀರಾ ನಿಮಗೆ ಸಿಟ್ಟು ಬರುತ್ತೆ ತಾನೆ ಅವಾಗ ನೀವೇನು ಮಾಡ್ತೀರಾ ನೀವು ಅವಳಿಗೆ ವಾಪಸ್ ಮತ್ತೊಂದು ಸರಿ ಹೊಡಿತೀರ ಅದನ್ನೇ ರೆಸ್ಪಾಂಟು ಟು ಲೈ ಅಂತೀವಿ ಹೇಗಪ್ಪ ಅಂತ ಅಂದರೆ ಈಗ ನಾನು ನಿಮಗೆ ಒಂದು ಹೊಡೆದೆ ಅಂದರೆ ನೀವು ನನಗೆ ರಿಟನ್ ಹೊಡಿ ರಿಟರ್ನ್ ಹೊಡಿತೀರ ಸಸ್ಯಗಳಲ್ಲಿ ಹೇಗಿರುತ್ತೆ ಅಂದರೆ ಈಗ ಒಂದು ನೀವು ಮುಟ್ಟಿದರೆ ಮುನಿ ಅಂಥೇಳಿ ಒಂದು ಗಿಡವನ್ನು ನೋಡಿರ್ತೀರ ಕೆಳಗಡೆ ಮಣ್ಣಲ್ಲಿ ಅಂತ ತುಂಬ ಎತ್ತರವಾಗಿ ಬೆಳೆದಿರೋದು ಕಡಿಮೆನೇ ಅದು ಒಂದು ಹರ್ಬ್ಸ್ ರೇಂಜಿಗೆ ಅದು ಬೆಳೆದಿರುತ್ತೆ ಅದನ್ನು ನೀವು ನೋಡೋದಾದರೆ ಅದರಲ್ಲಿ ನೀವು ಅದನ್ನು ಮುಟ್ಟುತ್ತಿದ್ದಂಗೆ ಏನಾಗುತ್ತೆ ಆ ಎಲೆಗಳೆಲ್ಲ ಏನಾಗ್ತವೆ ಮುದುಳು ಹೋಗ್ಬಿಡ್ತವೆ ಫುಲ್ಲು ಡಲ್ಲಾಗಿಬಿಡುತ್ತೆ ಆಮೇಲೆ ಮತ್ತೆ ಅದೇನಾದರೂ ನಾವು ಸ್ವಲ್ಪ ಬಿಟ್ವಿ ಅಂದರೆ ಮತ್ತೆ ಅದೇನಾಗುತ್ತೆ ಫುಲ್ ಅರಳಕೊಂಬಿಡುತ್ತೆ ಮತ್ತೆ ನೀವು ಹೋಗ್ತೀರಾ ಕಾಲಲ್ಲಿ ಓದಿರ್ತೀರಾ ಈ ಥರ ಎಲ್ಲ ಮಾಡಿರ್ತೀರ ಚೈಲ್ಡ್ಹುಡ್ ಡೇಸಲ್ಲಿ ಈವನ್ ಯು ಆರ್ ಇನ್ ಚೈಲ್ಡ್ಹುಡ್ ಓಕೆ ನಾವೆಲ್ಲ ಥರ ಮಾಡಿದ್ವಿ ಅದಕ್ಕೋಸ್ಕರ ಅದೇ ರೀತಿಯಾದಂಥ ಒಂದು ಸಿಂಪಲ್ ಎಕ್ಸಾಂಪಲನ್ನು ಕೊಟ್ಟೆ ಇದಕ್ಕೆ ನಾವು ಹೇಳ್ತೀವಿ ಅದರಲ್ಲಿ ರೆಸ್ಪಾಂಡ್ ಅಂತ ಏನು ಸ್ಟುಮ್ಯುಲಾಯಿ ಅಂತ ಏನು ಅಂದರೆ ಈಗ ನಾನು ನಿಮಗೆ ಒಂದು ಕಪಾಳ ಕೊಡಿತೀನಿ ಅಥವಾ ಒಂದು ಜಿಗಿಡ್ತೀನಿ ನಿಮಗೆ ಅಂತ ಅಂದ್ಕೊಳ್ಳಿ ಅದು ಏನಾಗಿದೆ ದಟ್ ಈಸ್ ಸ್ಟಿಮುಲೈ ನಾನು ನಿಮಗೆ ಪ್ರಚೋದನೆಯನ್ನು ಕೊಡೋದು ನಿಮಗೆ ಸಿಟ್ಟು ಬರ್ಸೋದು ನಿಮಗೆ ಈ ರೀತಿಯಾಗಿ ಕೇವಲ ಸಿಟ್ಟು ಅಂತ ಅಲ್ಲ ಖುಷಿ ವಿಚಾರಗಳನ್ನು ನಾವು ಎಕ್ಸಾಂಪಲಾಗಿ ತಗೋಬೋದು ಕೇವಲ ದುಃಖದ ಸಂಗತಿಗಳು ಅಥವಾ ನೆಗೆಟಿವ್ ಅಲ್ಲ ಪಾಸಿಟಿವ್ ಒಂದು ಫ್ಯಾಕ್ಟರ್ಸ್ಗಳನ್ನು ಸಹಿತ ನಾವು ತಗೋಬೋದು ಸ್ಟುಮ್ಯುಲೈ ನಾನು ಕೊಟ್ಟಿದ್ದು ನಿಮಗೆ ಸ್ಟುಮ್ಯುಲೈ ಅಂತ ಹೇಳ್ತೀವಿ ಅದಕ್ಕೆ ನೀವೇನು ರಿಯಾಕ್ಟ್ ಮಾಡ್ತಿರಲ್ಲ ಮತ್ತು ನೀವು ನನಗೇನು ವಾಪಾಸ್ ರಿ ರೆಸ್ಪಾನ್ಸನ್ನು ಕೊಡ್ತಿರಲ್ಲ ಅದೇ ಏನಾಗಿದೆ ರೆಸ್ಪಾಂಡ್ ಪಾಸಿಟಿವ್ ಯಾವ ರೀತಿಯಾಗಿ ಅಂತಂದರೆ ನಾವು ಇವಾಗ ಊಟವನ್ನು ಏನು ಮಾಡ್ತೀವಿ ಹಂಚಿ ತಿಂತೀವಿ ನಾನು ನಿನಗೆ ಕೊಡ್ತೀನಿ ನೀನು ನನಗೆ ಕೊಡ್ತೀಯ ಅಲ್ಲಿಗೇನಾಯಿತು ದಟ್ ಈಸ್ ರೆಸ್ಪಾಂಡ್ ಟು ದ ಸ್ಟುಮ್ಯುಲಾಯ್ ಇದು ಒಂದು ಜೀವಿಯ ಲಕ್ಷಣ ಕೇವಲ ಮನುಷ್ಯರಲ್ಲಷ್ಟೇನಾ ನಾನು ಹೇಳಿದೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ರೆಸ್ಪಾಂಡ್ ಟು ಸ್ಟುಮ್ಯುಲಾಯ್ ಇರುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಈ ಒಂದು ಒಂದು ಪಾಯಿಂಟನ್ನು ಇಟ್ಕೊಂಬಿಟ್ಟು ನಾವೇನು ಮಾಡ್ತೀವಿ ಸಸ್ಯಗಳಿಗೂ ಸಹಿತ ಜೀವ ಇದೆ ಅವುಗಳು ಸಹಿತ ನಮಗೆ ಮಾತಾಡೋಕ್ಕದಕ್ಕೆ ಬಾಯಿ ಇಲ್ಲ ಅಷ್ಟೇ ಆದರೆ ನಮ್ಮ ಒಂದು ಫೀಲಿಂಗ್ಸ್ ಅದಕ್ಕೆ ಅರ್ಥ ಆಗುತ್ತೆ ಅಂತೇಳಿ ತುಂಬ ಜನ ಹೇಳ್ತಾರೆ ಐ ನೋ ಅದು ಸತ್ಯನ ಸುಳ್ಳು ಬಟ್ ಏನೋ ಬೇರೆಯವ್ರ ಹತ್ರ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ವಿ ಅಂದರೆ ಜಸ್ಟ್ ನಮಗೊಂದು ಸಮಾಧಾನ ಆಗುತ್ತೆ ಅಂಥೇಳಿ ಇರಬಹುದು ಬಳಸಿ ನಾ ಫ್ಯೂಚರ್ ಈಗ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಇದಕ್ಕೆ ಅಂದರೆ ನ್ಯಾಸ್ಟಿಕ್ ಮೂಮೆಂಟ್ ನಿಮಗೆ ಎಕ್ಸಾಮಲ್ಲಿ ಹೆಂಗೆ ಬರಿಬೇಕು ಗೊತ್ತಾ ನೀವು ಈಗ ನಿಮಗೆ ಅರ್ಥ ಆಗಿದೆ ಐನೋ ನಿಮಗೆ ಪಕ್ಕ ಇದು ಅರ್ಥ ಆಗಿದೆ ರೆಸ್ಪಾನ್ಸ್ ಇಷ್ಟು ಮೇಲೆ ಅಂದರೆ ಏನಂತ ನಿಮಗೆ ಗೊತ್ತಾಗಿದೆ ಆದರೆ ಎಕ್ಸಾಮಲ್ಲಿ ಹೇಗೆ ಬರಿಬೇಕು ಅನಿಮಲ್ಸ್ ಅಂತ ಹೇಳಿ ಬರ್ಕೊಳ್ಳಿ ಸಪ್ರೇಟಾಗಿ ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ಈಗ ನಾನು ಕೊಟ್ಟಿದ್ದೆ ಬರಿಬೋದು ಪ್ಲಾಂಟ್ಸ್ ಅಂತ ಹೇಳ್ಬಾರ್ದು ನಿಮಗೆ ಮುಟ್ಟಿದ್ರೆ ಮುನಿ ಅಂಥೇಳಿ ನೀವು ಎಕ್ಸಾಮಲ್ ಬರೆಯೋಕ್ಕಾಗುತ್ತಾ ಬಿಕಾಸ್ ಯು ಆರ್ ಇನ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ನೀವು ಈ ಥರ ಬರೆಯೋಕ್ಕಾಗಲ್ಲ ಅಲ್ಲಿ ನೀವೇನು ಯೂಸ್ ಮಾಡಬೇಕು ಅಂತಂದರೆ ನ್ಯಾಸ್ಟಿಕ್ ಮೂಮೆಂಟಿಂದ ಪ್ಲ್ಯಾಂಟ್ಸ್ ಈ ವರ್ಡನ್ನು ಯೂಸ್ ಮಾಡಿದ್ರೆ ನಿಮಗೆ ಪಕ್ಕಾ ಮಾರ್ಕ್ ಸಿಗುತ್ತೆ ಗೊತ್ತಾಗ್ತಿದೆ ಇದನ್ನು ನಾವು ಮುಟ್ಟದಾಗ ಏನಾಗುತ್ತೆ ಅದು ಮರ್ಚೋಗಿಬಿಡುತ್ತೆ ಗೊತ್ತಾಗ್ತಿದೆಯಲ್ಲ ಇದೇ ಒಂದು ಎಕ್ಸಾಂಪಲನ್ನು ನಾನು ನಾನು ಆಗಲೇ ಹೇಳಿದ್ದು ಇದಕ್ಕೋಸ್ಕರ ಇದನ್ನು ಸೆನ್ಸಿಟಿವ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಇದಕ್ಕೆ ನಮ್ಮಲ್ಲಿ ನೋಡೋದಾದರೆ ಈಗ ಕ್ಯಾಂಡಲ್ ಅಥವಾ ಬೆಂಕಿ ನೀವು ಬಿಸಿ ಪಾತ್ರೆ ಏನಾದರೂ ನೀವು ಮುಟ್ಟಿದ್ರಿ ಅಂತಂದರೆ ಬಿಸಿ ಇದೆ ತಕ್ಷಣ ಪಟಹಾಪಟ ಕೈ ತಕೊಂಬಿಡ್ತೀರಾ ಅದಕ್ಕೆ ಆ್ಯಕ್ಚುಲಿ ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಅಂತ ಹೇಳಿ ಕರಿತೀವಿ ಮುಂದೆ ನಿಮಗೆ ಅದು ಅದನ್ನು ಹತ್ತನೇ ಕ್ಲಾಸಲ್ಲಿ ಬರುತ್ತೆ ಅದು ಮತ್ತು ಇದೇ ಟಾಪಿಕನ್ನು ಹತ್ತನೇ ಕ್ಲಾಸಲ್ಲಿ ಓದ್ತೀರಾ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಲ್ವಾ ನೆನ್ಪಿಡ್ಕೊಳ್ಳಿದ್ದೀನಿ ಅದಕ್ಕೋಸ್ಕರ ಹೇಳೋದು ಓದಿದ್ದೀನ ಮರಿಬೇಡಿ ಮತ್ತು ಅದು ನಿಮಗೆ ಮುಂದಿನ ತರಗತಿಗಳಲ್ಲಿ ಹೆಲ್ಪ್ ಆಗುತ್ತೆ ಆವಾಗ ನೀವು ಆ ಕಾನ್ಸೆಪ್ಟ್ಸ್ಗಳನ್ನು ಈಸಿಯಾಗಿ ತಿಳ್ಕೊಳ್ಬೋದು ಅದಕ್ಕೋಸ್ಕರ ಮರಿಬೇಡಿ ಕಾನ್ಸೆಪ್ಟ್ಗಳನ್ನು ಈಗ ನೀವು ಬಿಸಿ ಪಾತ್ರೆಯನ್ನು ನೀವೀಗ ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರಲ್ವಾ ಆ ಥರ ನೀವೇನಾದರೂ ಮುಟ್ಟಿದ್ರಿ ಅಂತಂದರೆ ಹೇಗಿರುತ್ತೆ ನಿಮ್ಮ ರಿಯಾಕ್ಷನು ಪಟಾಪಟ್ ಕೈಯನ್ನು ಉಪಸ್ ತಗೊಬಿಡ್ತೀರಾ ಹೇಳಿ ಪಾತ್ರೆ ಬಿಸಿಯಾಗಿರುತ್ತೆ ಇದನ್ನೇ ನಾವೇನಂತ ಕರಿತೀವಿ ರೆಸ್ಪಾಂಡ್ ಟು ದ ಸ್ಟುಮ್ಲೈ ಇಲ್ಲಿ ಈ ಪಾತ್ರೆ ಕೊಟ್ಟಿದ್ದು ನಿಮಗೆ ಸ್ಟುಮ್ಲಾಯ್ ಬಿಸಿ ಒಂದು ಅಂಶವನ್ನು ಕೊಡುತ್ತು ನೀವೇನು ಮಾಡಿದ್ರಿ ಅದಕ್ಕೆ ರೆಸ್ಪಾಂಡನ್ನು ಮಾಡಿದ್ರಿ ಬೇಗ ಕೈಯನ್ನು ತಕ್ಕೊಬಿಡ್ರಿ ದಿಸ್ ಈಸ್ ಕಾಲ್ಡ್ ಲಿವಿಂಗಿಂಗ್ ಥಿಂಗ್ಸ್ ರೆಸ್ಪಾಂಡ್ ಟು ದ ಸ್ಟುಮ್ಲಾಯ್ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಲಿವಿಂಗ್ ಬೀಂಗ್ಸ್ ಹ್ಯಾವ್ ಲೈಫ್ ಸ್ಪ್ಯಾನ್ ಏನಿದು ಲೀವ್ ಸ್ಪ್ಯಾನ್ ಆಗಿದೆ ಇದು ಎಲ್ ಐ ಎಫ್ ಇ ಲೈಫ್ ಸ್ಪ್ಯಾನ್ ಅಂದರೆ ಈಗ ನೀವು ಹೇಳಿ ನಿಮ್ಮ ಪೇರೆಂಟ್ಸಿಗೆ ಕೇಳಿ ನಮ್ಮ ನಿಮ್ಮ ಅಜ್ಜ ಎಷ್ಟು ವರ್ಷ ಬದುಕಿದ್ರು ನಿಮ್ಮ ಅಜ್ಜಿ ಎಷ್ಟು ವರ್ಷ ಬದುಕಿದ್ರು ಕೇಳಿರಿ ಅವರು ಏಜ್ ನಿಮಗೀಗ ಎಷ್ಟು ವರ್ಷ ಅಪ್ಪ ತಿಳ್ಕೊಳ್ಳಿ ಫಸ್ಟ್ ನಿಮಗೀಗ ಆಲ್ರೆಡಿ ಅರೌಂಡ್ ಟೆನ್ ಟು ಲೆವೆನ್ ಇರ್ತೀರಾ ನೀವು ಈಗ ನಿಮ್ಮ ಒಂದು ಏಜ್ ಥಿಂಕ್ ಮಾಡಿ ಅಪ್ಪ ಅಮ್ಮನ ಏಜ್ ತಿಳ್ಕೊಳ್ಳಿ ಹಾಗೆ ಅಜ್ಜ ಅಜ್ಜಿ ಇದ್ರು ಅಂದರೆ ಅವ್ರದ್ದು ಅಜ್ಜಿ ಕೇಳಿ ಅಥ್ವಾ ತೀರ್ಕೊಂಡಿದ್ರು ಅಥವಾ ಇಲ್ಲ ಅಂತಂದರೆ ನೀವು ಎಷ್ಟು ವರ್ಷ ಬದುಕಿದ್ರು ಅಂತ ಕೇಳಿ ಬೆಟರ್ ನೀವು ಎಷ್ಟು ವರ್ಷ ಬದುಕಿದ್ರು ಅನ್ನೋ ಕ್ವಶನ್ಸ್ಗಳ ಇರೋಂಥ ಅಜ್ಜ ಅಜ್ಜಿನೇ ಕ್ವಶನ್ಸನ್ನು ಕೇಳಿ ಗೊತ್ತಾಗ್ತಿದೆಯಾ ಅವರಿಗೆ ನೀವು ಕೇಳಿದಾಗ ಅವ್ರು ಹೇಳ್ತಾರೆ ಅರೌಂಡ್ ಏಯ್ಟಿ ಅಥವಾ ನೈಂಟಿ ಕೆಲವೊಮ್ಮೆ ಹಂಡ್ರೆಡ್ ಸಹಿತ ನೋಡ್ಬೋದು ಮುಂಚೆ ಹೇಳ್ತಾ ಇದ್ರು ಮನುಷ್ಯನಿಗೆ ನೂರು ವರ್ಷ ಆಯಸ್ಸಿರುತ್ತೆ ಮ್ಯಾಕ್ಸಿಮಮ್ ಅವನು ನೂರು ವರ್ಷ ಬದುಕ್ತಾನೆ ಅಂಥೇಳಿ ಆದರೆ ಈಗಿನ ಒಂದು ಲೈಫ್ ಸ್ಟೈಲ್ಸ್ ಗೊತ್ತಿದೆ ನಿಮಗೆ ಜಂಕ್ ಫುಡ್ಗಳನ್ನು ತಿಂತಾ ಇದ್ದೀವಿ ಹಾಗೆ ಫುಲ್ ಮಾಲಿನ್ಯವಾಗಿರುವಂತಹ ಗಾಳಿ ಸಿಗ್ತಾ ಇದೆ ಜೊತೆಗೆ ಫುಲ್ ನೀರು ಸಹಿತ ಹಾಳಾಗೋಗಿದೆ ಎಲ್ಲ ಲೈಫ್ ಸ್ಟೈಲೆ ಫುಲ್ ಚೇಂಜ್ ಆಗೋಗಿದೆ ನಮ್ಮದು ಆ ಕಾರಣದಿಂದಾಗಿ ಈವನ್ ಕರೋನಾ ಅಲ್ವಾ ಇವುಗಳೆಲ್ಲ ಇದರಿಂದ ಏನಾಗ್ತಿದೆ ಬೇಗ ಏನೋ ಮನುಷ್ಯ ಸಾಯ್ತಾ ಇದ್ದಾನೆ ಅಲ್ವಾ ಮನುಷ್ಯನ ಈಗ ಒಂದು ಲೈಫ್ ಸ್ಪ್ಯಾನ್ ಈಗ ಸಿಕ್ಸ್ಟಿ ಇಯರ್ಸ್ ಇದೆ ಆಲ್ಮೋಸ್ಟ್ ಒಂದು ಆ್ಯಾವ್ರೇಜ್ ಆಗಿ ಹೇಳ್ತಾರೆ ಅರವತ್ತು ವರ್ಷ ಅಷ್ಟೇ ಬದುಕೋದು ಅಂತೇಳಿ ಹೇಳ್ತೀವಿ ಈಗ ಈ ಲಿವಿಂಗ್ ಬೀಂಗ್ಸ್ ಹ್ಯಾವ್ ಅ ಲೈಫ್ ಸ್ಪ್ಯಾನ್ ಅಂತ ಅಂದರೆ ಎಲ್ಲ ಜೀವಿಗಳಿಗೂ ನಿರ್ದಿಷ್ಟವಾದಂಥ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ ಅವನು ಇಷ್ಟು ವರ್ಷ ಒಂದು ಅಂದಾಜಲ್ಲಿ ಒಂದಿಷ್ಟು ವರ್ಷ ಬದುಕ್ಬೋದು ಅಂತ ಹೇಳಿ ಹೇಳ್ತೀವಿ ಗೊತ್ತಾಗ್ತಿದೆ ನಾನು ಹೇಳ್ತಾ ಇರೋದು ಈಗ ಒಂದು ಚಾರ್ಟನ್ನು ನೋಡೋಣ ಅನಿಮಲ್ಸ್ ಅನಿಮಲ್ಸ್ ಮನುಷ್ಯನ ಸಹಿತ ಅನಿಮಲ್ ಅಲ್ವಾ ಪಕ್ಕ ಅಲ್ವಾ ಗೊತ್ತಿಲ್ಲ ಅಂದರೆ ಮನೇಲಿ ಕೇಳಿ ಅಥವಾ ಹಳೆ ವಿಡಿಯೋಗಳನ್ನು ಕೇಳಿ ಅನಿಮಲ್ಸ್ ಯಾವುದಾದ್ರು ತಗೊಂಡಿದ್ದಾರೆ ಟೋಟಲ್ ಟೋಟಲ್ ಅಂತ ಅಂದ್ರೇನು ಆಮೆ 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 ನೋಡಿದ್ದೀರಾ ಆಮೆ ನೋಡಿದ್ದೀರಾ ಅಂತ ಹೇಳಿ ಅನ್ಕೋತೀನಿ ಅಥವಾ ಫಿಗರ್ಗಳಲ್ಲಿ ನೋಡಿ ಅಥವಾ ಮೂವೀಸ್ಗಳಲ್ಲಿ ನೋಡಿರ್ತೀರಾ ಅಥವಾ ಯಾವುದಾದ್ರೂ ಕಾರ್ಟೂನ್ನಲ್ಲಿ ನೋಡಿರ್ತೀರ ಅವುಗಳ ಒಂದು ಲೈಫ್ ಸ್ಪ್ಯಾನ್ ಆ್ಯಂಡ್ ಇಟ್ ಈಸ್ ಹೈಯೆಸ್ಟ್ ಲೈಫ್ ಸ್ಪ್ಯಾನ್ ಇದು ತುಂಬ ವರ್ಷ ಬದುಕಿರುತ್ತೆ ದಟ್ ಈಸ್ ನೂರ ಐವತ್ತು ವರ್ಷ ಇದು ಬದುಕಿರುತ್ತೆ ಇದೇ ಒಂದು ಹೆಚ್ಚಿನದ್ದು ನಿಮ್ಗೆ ಈ ಒಂದು ಕ್ವಶನ್ ಅಂತ ನೀವು ದೊಡ್ಡೋರಾಗಿ ಕೆಲಸ ತಗೊಳ್ಳೋವರೆಗೂ ನಿಮಗೆ ನೆನಪಿರ್ಬೇಕು ಈ ಕ್ವಶನ್ ಯಾವ್ದ್ರ ಯಾವಾಗಾದರೂ ಬಂದ್ಬಿಟ್ಟು ಯಾರಾದರೂ ನಿಮಗೆ ಕೇಳಿದ್ರೆ ಹೈಯೆಸ್ಟ್ ಲೈಫ್ ಸ್ಪ್ಯಾನ್ ಆಫ್ ದ ಅನಿಮಲ್ ಯಾವುದಪ್ಪ ಅಂತಂದರೆ ಟೋಟಲ್ ಅಂಥೇಳಿ ಈಸಿಯಾಗಿ ಹೇಳಬೇಕು ಜೊತೆಗೆ ಎಷ್ಟು ವರ್ಷ ಅದು ಅಂತ ಕೇಳಿದ್ರೆ ನೂರ ಐವತ್ತು ವರ್ಷ ಅಂಥೇಳಿ ಪಟಾಪಟ್ ಅಂತ ಹೇಳಬೇಕು ಗೊತ್ತಾಗ್ತಿದ್ಯಾ ಯಾಕಂದರೆ ಇಟ್ಸ್ ಎಸ್ ಕಾಮನ್ ಥಿಂಗ್ ಇದು ಚೇಂಜ್ ಆಗೋದೇ ಇಲ್ಲ ಇದು ಚೇಂಜ್ ಆಗೋದಿಲ್ಲ ಸೂರ್ಯ ಹೆಂಗಪ್ಪ ಅದು ಪೂರ್ವ ದಿಕ್ಕಲ್ಲೇ ಹುಡ್ತಾನೆ ಅಂತಂದರೆ ಇವು ಇದು ಆಮೇದು ಸಹಿತ ಪಕ್ಕ ಇದು ಚೇಂಜ್ ಆಗೋದಿಲ್ಲ ಚೇಂಜ್ ಆಗೋದಿದ್ರೆ ಹೋಗಲಿ ಬಿಡಪ್ಪ ಅದು ನೆನ್ಪಿಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ಬೋದಿತ್ತು ಇವುಗಳೆಲ್ಲ ಚೇಂಜ್ ಆಗೋದೇ ಇಲ್ಲ ಈವನ್ ಮೇ ಬಿ ಮುಂದಾಗ್ಬೋದೇನೋ ಬಟ್ ಈಗ ಒಂದು ಕ್ಷಣಕ್ಕೆ ಇದೇ ಇದೆ ನೆಕ್ಸ್ಟಲ್ಲಿ ಎಲಿಫೆಂಟ್ ಆನೆ ಆನೆದು ಎಪ್ಪತ್ತು ವರ್ಷ ಇರುತ್ತೆ ಹಾಗೆ ಕೌ ಇಪ್ಪತ್ತು ವರ್ಷ ಹಾಗೆ ಈಗಲ್ ಹದ್ದು ಕೇವಲ ಇಪ್ಪತ್ತು ವರ್ಷ ಮ್ಯಾನ್ ಮನುಷ್ಯನದು ಎಪ್ಪತ್ತರಿಂದ ಎಂಬತ್ತು ವರ್ಷ ಈಗ ಅರವತ್ತು ವರ್ಷಕ್ಕೆ ಬಂದುಬಿಟ್ಟಿದೆ ಓಕೆ ಈಗ ಅತಿ ಕಡಿಮೆ ಇರುವಂತಹ ಲೈಫ್ ಸ್ಪ್ಯಾನ್ ಅನಿಮಲ್ ಯಾವುದು ಈ ಕ್ವಶನ್ ನಾನು ನಿಮಗೆ ಇದ್ದೀನಿ ಕೇವಲ ಪಾಠವನ್ನು ಕೇಳಿ ಸುಮ್ಮನಾಗೋದು ಬೇಡ ಅಲ್ವಾ ಅದಕ್ಕೋಸ್ಕರ ಅತಿ ಕಡಿಮೆ ಇರುವಂತಹ ಲೈಫ್ ಸ್ಪ್ಯಾನ್ ಅತಿ ಕಡಿಮೆ ಲೈಫ್ ಸ್ಪ್ಯಾನ್ ಇರುವಂತಹ ಪ್ರಾಣಿ ಯಾವುದು ಈ ಕ್ವಶನಿಗೆ ನಿಮ್ಮಿಂದ ಆನ್ಸರನ್ನು ನಾನು ಎಕ್ಸ್ಪೆಕ್ಟ್ ಇದ್ದೀನಿ ಅದಕ್ಕೆ ನೀವೇನು ಮಾಡಬೇಕು ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನನ್ನು ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ವಿ ಗ್ರೂಪ್ ಮಾಡ್ತಾಯಿದ್ವಿ ಒಂದೊಂದು ಸಸ್ಯಗಳನ್ನು ಈ ಈ ಒಂದು ಗುಂಪು ಇದೊಂದು ಇದೊಂದು ಗುಂಪು ಇನ್ನೊಂದು ಇದೊಂದು ಗುಂಪು ಅಂತೇಳಿ ಯಾವ ರೀತಿಯಾಗಿ ಆ ಗುಂಪುಗಳ ಹೆಸರೇನೋ ಈಗ ನೋಡೋಣ ಆ್ಯನ್ಯುವಲ್ಸ್ ಬೈ ಆ್ಯನ್ಯುವಲ್ಸ್ ಜೊತೆಗೆ ಪೆರಿನಿಯಲ್ಸ್ ಅಂತ ಹೇಳಿ ಕರಿತೀವಿ ಏನಿದು ಬೈ ಆ್ಯನ್ಯುವಲ್ಸ್ ಈ ಆಗಬೇಕಿತ್ತದು ಟೆಕ್ಸ್ಟ್ ಬುಕ್ಕನ್ನು ಹಿಡ್ಕೊಳ್ಳಿ ಜೊತೆಗೆ ಓದ್ತಾ ಬನ್ನಿ ಬಿ ಐ ಎ ಎನ್ ಎನ್ ಯು ಎ ಎಲ್ ಎಸ್ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಈಗ ಈ ಆ್ಯನ್ಯುವಲ್ಸ್ ಅಂತಂದರೆ ವರ್ಷಕ್ಕೊಮ್ಮೆ ನಾವು ಈ ಬೆಳೆಗಳನ್ನು ನಾವು ಪಡ್ಕೋತೀವಿ ಆ ಸಸ್ಯಗಳಿಂದ ನಾವು ಬೆಳೆಯನ್ನು ಪಡ್ಕೊತಾ ಇದ್ದೀವಿ ಯಾವುದ್ಯಾವುದು ಜೋವರ್ ವೀಟ್ ಪ್ಯಾಡಿ ಪಂಪ್ಕಿನ್ ವೆಜಿಟೇಬಲ್ಸ್ಗಳು ಎಲ್ಲ ವೆಜಿಟೇಬಲ್ಸ್ಗಳು ಆಲ್ಮೋಸ್ಟ್ ಹೌದಲ್ವ ಎಲ್ಲ ತರಕಾರಿಗಳನ್ನು ನಾವು ಅದಕ್ಕೆ ಎಕ್ಸಾಂಪಲ್ ಆಗಿ ತಗೋಬೋದು ಬೈ ಆ್ಯನುವಲ್ಸ್ ಅಂದರೆ ಅಲ್ಲಿ ಕ್ಯಾರೋಟ್ ಜಿಂಜರ್ ಕ್ಯಾಬೇಜ್ ಶುಗರ್ ಕೇನ್ ಬಿಟ್ರೋಟ್ ಪೆರಿನಿಯಲ್ಸ್ ಅಂತ ಅಂದರೆ ಅಲ್ಲಿ ಮ್ಯಾಂಗೋ ಲೆಮನ್ ಕೊಕೊನಟ್ ಕೊಕೊನಟ್ ನೀವು ನೀವು ನೋಡಿರ್ತೀರ ಐ ಹಳ್ಳಿಯಿಂದ ಹಳ್ಳಿಯಲ್ಲಿರುವಂಥ ಮಕ್ಕಳು ಏನು ನೋಡ್ತಾ ಇದ್ದೀರಲ್ಲ ಈಸಿಯಾಗಿ ನೀವು ಇದಕ್ಕೆ ಆ್ಯನ್ಸರನ್ನು ಮಾಡಬಹುದು ಬಿಕಾಸ್ ನಮ್ಮ ಸಿಟಿಲಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಗೊತ್ತಿರಲ್ಲ ಯೂಶ್ವಲಿ ಅಂಗಡಿಗೆ ಹೋಗಿ ಕೋಕೋನಟ್ ಕೊಡಿ ಅಂಥೇಳಿ ಇಸ್ಕೊಂಬಂದುಬಿಡ್ತಾರೆ ಅಷ್ಟು ಗೊತ್ತಾಗೋದಿಲ್ಲ ಆ ಕಾರಣದಿಂದ ನಾನು ಹೇಳಿದೆ ನೀಮ್ ಫ್ರೂಟ್ ಅರೇಕಾನಟ್ ಇವುಗಳೆಲ್ಲವೂ ಸಹಿತ ಎಕ್ಸಾಂಪಲ್ಸ್ ಫಾರ್ ದೀಸ್ ಕ್ಲಾಸಿಫಿಕೇಷನ್ ಇವುಗಳನ್ನು ನೀವು ಏನು ಮಾಡಬೇಕು ಅಂತಂದರೆ ನೋಟ್ ಮಾಡಿಟ್ಕೊಳ್ಳಿ ಎಕ್ಸಾಮಲ್ಲಿ ಕೇಳಿದ್ರೆ ಒಂದು ಮೂರು ಎಕ್ಸಾಂಪಲ್ಸ್ ಆದರೂ ಅಟ್ಲೀಸ್ಟ್ ನೆನ್ಪಿಟ್ಕೊಳ್ಳಿ ಆ್ಯನ್ವಲ್ಸ್ಗೆ ಬೈ ಆ್ಯನ್ವಲ್ಸ್ಗೆ ಪೆರಿನಿಯಲ್ಸ್ಗೆ ಮೂರು ಮೂರು ಎಕ್ಸಾಂಪಲ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಬೀಜಗಳನ್ನು ಸಹಿತ ನಾವು ಎರಡು ರೀತಿಯಾಗಿ ನೋಡ್ತೀವಿ ಈವನ್ ಪ್ಲ್ಯಾಂಟ್ಸ್ಗಳಲ್ಲೂ ಸಹಿತ ನಾವು ಮಾಡ್ತೀವಿ ಮೊನೋ ಮೋನೋ ಅಂತಂದ್ರೇನು ಸಿಂಗಲ್ ಡೈ ಅಂತಂದ್ರೇನು ಎರಡು ಅಂದರೆ ಒಂದು ಬೀಜ ಇರುವಂಥದ್ದು ಅದು ಮೊನೊಕಾಟಲಿಡನ್ ಎರಡು ಬೀಜ ಇರೋದು ದಟ್ ಈಸ್ ಡೈಕಾಟಲಿಡನ್ ಈಸಿ ಅಲ್ವಾ ಹಾಗಾದರೆ ಒಂದು ಬೀಜ ಇರುವಂಥದ್ದು ಯಾವುದು ಜೋವರ್ ರಾಗಿ ವೀಟ್ ಪ್ಯಾಡಿ ಮಿಲೆಟ್ಸ್ ಡೈಕಾಟಿಲಿಡನ್ ಸಿಡಸ್ ಯಾವುದು ಅಂದರೆ ಹಾರ್ಸ್ ಗ್ರಾಮ್ ಗ್ರೌಂಡ್ನಟ್ ನೋಡಿರ್ತೀರಲ್ಲ ಶೇಂಗಾ ಬೀಜದಲ್ಲಿ ಎರಡು ಬೀಜ ಇರುತ್ತೆ ಆಲ್ಮೋಸ್ಟ್ ಎರಡು ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಡೈಕಾಟಿಲಿಡನಸ್ ಆಟಿಲ್ ಅಂತ ಹೇಳಿ ಕರಿತೀವಿ ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಆಗುತ್ತೆ ಅಂದರೆ ಈ ಚಾಪ್ಟರ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಈಗ ನೋಡಿ ನೀವು ಲಾಕ್ಡೌನಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀರಾ ಇದಕ್ಕೆ ಔಟ್ಕಮ್ ಅಂದರೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂಥೇಳಿ ನೀವು ಟೆಸ್ಟ್ ಮಾಡಬೇಕು ಅಂತಂದರೆ ಬುಕ್ಕಲ್ಲಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡಿ ಗೊತ್ತಾಗಲಿಲ್ಲ ಅಂತಂದರೆ ಯು ಕ್ಯಾನ್ ಆಸ್ಕ್ ಇನ್ ಟೆಲಿಗ್ರಾಮ್ ಗ್ರೂಪ್ ಗೊತ್ತಾಗ್ತಿದೆ ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಫುಲ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂಥೇಳಿ ನಾನು ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆ ಅದನ್ನು ನೀವು ಪ್ರೆಸ್ಸನ್ನು ಮಾಡಿ ಕ್ಲಿಕ್ ಮಾಡಿ ನಿಮಗೆ ಅದು ಸಬ್ಸ್ಕ್ರೈಬ್ ಆಗುತ್ತೆ ಆಗ ನೀವು ನಾವಿನ್ನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಗೆ ನಿಮಗಲ್ಲಿ ನೋಟಿಫಿಕೇಷನ್ ಬಂದುಬಿಡುತ್ತೆ ಆಗ ನೀವು ಪಟಾಪಟ್ ಓದ್ಕೊಬಿಡ್ಬೋದು ಅಲ್ವಾ ಥ್ಯಾಂಕ್ ಯು ಬಾಯ್